ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ. ಬನ್ನಿ, ಕುಂಭರಾಶಿಯವರಿಗೆ 2024 ಫೆಬ್ರವರಿ ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಫೆಬ್ರವರಿ 2024 ಕುಂಭರಾಶಿಯವರಿಗೆ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಕ್ಕೆ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳ ಜನ ಒಂದು ದಿನ ಎರಡು ದಿನ ಸೆಮಿನಾರ್ ನಮ್ಮ ಕ್ಲಾಸಸ್ ನ್ಯೂಮರಾಲಜಿ ಬಗ್ಗೆ ನೇಮಾಲಜಿ ಬಗ್ಗೆ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಅವರೆಲ್ಲ ಗುರುಗಳೇ ನಮಗೊಂದು ಡಿಪ್ಲೊಮಾ ಥರ, ಗ್ರ್ಯಾಜುಯೇಷನ್ ಥರ ಒಂದು ಸರ್ಟಿಫೈಡ್ ಕೊಡಿ, ಒಂದು ಕೋರ್ಸ್ ಕೊಡಿ ಅಂತ. ಸೊ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಮಾಡಿದ್ದೀವಿ. ವೆಬ್ಸೈಟ್ಸ್ ಇದೆ, ಚಾನಲ್ಸ್ ಇದೆ, 4 ಲ್ಯಾಂಗ್ವೇಜಲ್ಲೂ ಚಾನಲ್ಸ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಓವರ್ ಮಿಲಿಯನ್ ಪೀಪಲ್ ಈಗ ನಮ್ಮನ್ನು ಫಾಲೋ ಮಾಡ್ತಾಯಿದ್ದಾರೆ ಥ್ರೂ ಔಟ್ ವೆಬ್ಸೈಟ್. ಅದರಿಂದ ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ನೀವಾಗೋದಕ್ಕೆ ಒಂದು ಸುವರ್ಣ ಅವಕಾಶ ನಮ್ಮ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ವತಿಯಿಂದ ಕೊಡ್ತಾ ಇದ್ದೀವಿ. ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ರಿಜಿಸ್ಟರ್ ಮಾಡ್ಕೋಬೋದು. ಸೊ ವಾಲ್ಯೂಮ್ 1, ವಾಲ್ಯೂಮ್ 2 ಆ್ಯಂಡ್ ವಾಲ್ಯೂಮ್ 3, ವಾಲ್ಯೂಮ್ 3 ಆ್ಯಂಡ್ ವಾಲ್ಯೂಮ್ 4, ಈ ಎಲ್ಲ ವಾಲ್ಯೂಮಿಂದ 1,000 ಪೇಜಸ್ನ ಬುಕ್ ಮೆಟೀರಿಯಲ್ ಉಚಿತವಾಗಿ ಕೊಡಲಾಗುತ್ತೆ. ಸೊ ವಾರದಲ್ಲಿ ಮಂಡೇ ಟ್ಯೂಸ್ಡೇ ವಾರದಲ್ಲಿ 2 ದಿನ ನೈಟ್ 7:30 to 9 ಕ್ಲಾಸ್ ಇರಿಸಿರುತ್ತೆ. ಸೊ ನಿಮಗೆ ವಾರದಲ್ಲಿ 2 ದಿನ ಅಂದರೆ ತಿಂಗಳಲ್ಲಿ 8 ದಿನ, ಒಂದು 3 ತಿಂಗಳಿಗೆ ಒಂದು 24 ದಿನ ಈ ಥರ ಕೋರ್ಸಸ್ ನೀವೆಲ್ಲ ನೋಡೋದಕ್ಕೂ ಸಾಧ್ಯ ಇಲ್ಲ. ಸರ್ಟಿಫಿಕೇಷನ್ ಅನ್ನೋದಿಲ್ಲ, ಫೌಂಡೇಶನ್ ವತಿಯಿಂದ ಸಿಗ್ತಕ್ಕಂಥ ಸರ್ಟಿಫಿಕೇಷನ್ ಸುವರ್ಣ ಅವಕಾಶ. ಇದನ್ನು ಬಳಸ್ಕೊಳ್ಳಿ. ಸೀನಿಯರ್ ಲಾಯರ್ ಜೂನಿಯರ್ ಲಾಯರ್ ಥರ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಆ ಥರ ಗುರುಗಳು ಶಿಷ್ಯರ ಜೊತೆಗೆ ಸೇರಿ ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಯಾಕೆಂದರೆ ಸರ್ಟಿಫೈಡ್ ನ್ಯೂಮರಾಲಜಿಗೆ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ ಅದೇ ದೊಡ್ಡದು. ಸುಮ್ಮನೆ ಏನೋ ಹಂಗೆ ಬಂದ್ವಿ ಕಲ್ತ್ವಿ ಏನೋ ಸುಮ್ಮನೆ ಹೇಳಿದ್ವಿ ಅನ್ನೋದು ಮಾಡ್ಕೋಬಾರ್ದು. ಸೊ ಒಂದು ಸುವರ್ಣ ಅವಕಾಶ ನೀವು ಬಳಸ್ಕೊಳ್ಳಿ. ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸೀಟನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡುವ. ಆಲ್ಮೋಸ್ಟ್ ಒಂದು 85% ಚೆನ್ನಾಗಿದೆ, ಒಂದು 15% ಪ್ರಾಬ್ಲಮ್ಗೆ ಸಿಕ್ಕಾಕ್ಕೊಳ್ತಾರೆ. ಯಾವ ಥರ 15% ಪ್ರಾಬ್ಲಮ್ಗೆ ಸಿಕ್ಕಾಕ್ಕೊಳ್ತಾರೆ ಅಂದರೆ, ಮೇಜರ್ ಇವರು ಗುಂಡ್ಕಲ್ ಥರ ಇರೋರಿಗೆ ಆರೋಗ್ಯದ ಪ್ರಾಬ್ಲಮ್ ಬಂದ್ಬಿಡ್ಬೋದು. ಸಣ್ಣ ಇರೋ ಕುಂಭರಾಶಿಯವರು ಸೇಫು. ನಾರ್ಮಲಿ ಕುಂಭರಾಶಿಯವರು ಸಣ್ಣ ಇರೋದು ಸ್ವಲ್ಪ ರೇರ್, ಭಾಳ ಒಂದು 10% 20% ಸಣ್ಣ ಇರೋದು, ಒಂದು 80% ದಪ್ಪ ಇರ್ತಾರೆ. ಸಣ್ಣ ಇರತಕ್ಕಂಥ ಕುಂಭರಾಶಿಯವರು ಎಂಥ ಹೆಲ್ತ್ ಪ್ರಾಬ್ಲಮ್, ಏನು ಮೇಜರ್ ಪ್ರಾಬ್ಲಮ್ ಅಂತ ಡಾಕ್ಟ್ರ್ ಹೇಳಿದ್ರು ಪಟ್ಟಂತ ಹೋಗಿ ಇನಿಷಿಯಲ್ ಸ್ಟೇಜಲ್ಲೇ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ಬೋದು. ದಪ್ಪ ಇರೋರು ಮಾತ್ರ ಕುಂಭರಾಶಿಯವರು ಪ್ರಾಬ್ಲಮಿಗೆ ಸಿಕ್ಕಾಕ್ಕೊಳ್ತಾರೆ. ಅದು ಆರೋಗ್ಯದ ಪ್ರಾಬ್ಲಮ್ಮು, ಮಾನಸಿಕ ಒತ್ತಡ, ದುಡ್ಡು ಕಾಸು ಪ್ರಾಬ್ಲಮ್ ಇಲ್ಲ, ವ್ಯಾಪಾರದಲ್ಲಿ ಚೆನ್ನಾಗಿರ್ತಾರೆ, ಬೈಯಿಂಗ್ ಸೆಲ್ಲಿಂಗಲ್ಲಿ ಚೆನ್ನಾಗಿರ್ತಾರೆ. ಸೊ ಪ್ರೈವೇಟ್ ಸೆಕ್ಟ್ರು, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಚೆನ್ನಾಗಿರುತ್ತೆ, ದುಡ್ಡು ಕಾಸಿನ ಪ್ರಾಬ್ಲಮ್ ಬರಲ್ಲ. ಸೊ ಸ್ವಲ್ಪ ಗಂಡ ಹೆಂಡತಿ ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ದುಡ್ಡು ಕಾಸಿನ ಪ್ರಾಬ್ಲಮ್ ಇಲ್ಲ, ಎರಡನೇ ಮನೇಲಿ ರಾಹು ಇರೋದ್ರಿಂದ ಲಾಟ್ರಿ ಗಿಟ್ರಿ ತೊಗೊಂಡು ಲಾಟ್ರಿ ಹೊಡೆಯುತ್ತೆ. ಅದಕ್ಕೋಸ್ಕರ ಈ ಲಾಟ್ರಿ ತೊಗೊಳೋದ್ರ ವಿಷಯವಾಗಿ ಲಾಟ್ರಿ ಹೊಡೆಯುತ್ತೆ ಅಂದ ತಕ್ಷಣ ಎಲ್ಲರೂ ಅಂಗಡಿಯಲ್ಲಿ ಹೋಗಿ ಕುತ್ಕೊಂಡ್ಬಿಡೋದಲ್ಲ ಠಿಕಾಣೆ ಹಾಕ್ಕೊಂಡು. ಯಾವುದೋ ಒಂದು ಲಾಟ್ರಿ ಟಿಕೆಟ್ ಅಲ್ಲಿ ಆಪರ್ಚುನಿಟಿ ಬಂತಾ ತಗೊಳ್ಳಿ, ಹೋಗಿ ಒಂದು ಟಿಕೆಟ್ ತೊಗೊಳ್ಳೋದು. ಅದಕ್ಕೋಸ್ಕರ ಯಾವುದೋ ಏರ್ಪೋರ್ಟಲ್ಲೆಲ್ಲ ಕಾರು ಅದು ಇದು ಇಟ್ಟಿರ್ತಾರೆ, ಸುಮ್ಮನೆ 5,000 ಟಿಕೆಟ್ ನೋಡಿದ್ರೆ 1 ಕೋಟಿ ಕಾರು, ಆ ಥರದ್ದೆಲ್ಲ ನಿಮ್ಗೆ ಬರೋ ಚಾನ್ಸ್ ಇದೆ. ಹಣಕಾಸಿನ ರಿಲೇಟೆಡಲ್ಲಿ ಚೆನ್ನಾಗಿ ಆಗುತ್ತೆ. ಆಯುಷ್ಯ ಆರೋಗ್ಯದ ಸಮಸ್ಯೆಗಳು, ಈ ಆರೋಗ್ಯ ಸಮಸ್ಯೆಗಳು ಬಂದರೆ ಪರವಾಗಿಲ್ಲ, ಆಯುಷ್ಯಕ್ಕೆ ಗಂಡಾಂತರ ಅನ್ನೋ ಥರ ನಿಮ್ಗೆ ಯಾವ್ದಾರು ಡಯಾಗ್ನೈಸ್ ಮಾಡಿ ನಿಮ್ಗೆ ಆರೋಗ್ಯದ ಪ್ರಾಬ್ಲಮ್ ಹಿಂಗಿದೆ, ಇದು ಒಂದು ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿದೆ, ಆ ಥರದ್ದೆಲ್ಲ ಬರುವ. ಯಾಕಂದರೆ 8ನೇ ಮನೇಲಿ ಕೇತು ಅಂದಾಗ ಆಯುಷ್ಯ ಭಾವಕ್ಕೆ ಗಂಡಾಂತರ, ಆರೋಗ್ಯ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು. ಆಯುಷ್ಯಕ್ಕೆ ಗಂಡಾಂತರ ಅಂದರೆ ಅದನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಆಯುಷ್ಯ ಗಂಡಾಂತರಗಳು ಬರೆದಿದ್ದಂಗೆ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಬಂದು ಆಯುಷ್ಯಕ್ಕೆ ಗಂಡಾಂತರ ಅಂದರೆ ನಿಮಗೆ ಡಾಕ್ಟ್ರು ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಈಚೆ ತರ್ತಾರೆ. ಆಕ್ಸಿಡೆಂಟ್ಗಳು ಮಾಡಿಕೊಂಡ್ರೆ ಯಮನ ಹತ್ರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋಕ್ಕಾಗತ್ತಾ?
ಆದ್ದರಿಂದ ನೀವು ಟೂ ವೀಲರ್ ಫೋರ್ ವೀಲರು ಓಡಿಸೋವಾಗ ಲಾಂಗ್ ಜರ್ನಿಗಳು ಹೋಗೋವಾಗ ಡೇನೇ ತೊಗೊಳ್ಳಿ, ಡೇನಲ್ಲಿ ಹೋಗಿ, ನೈಟ್ ಜರ್ನಿ ಅವಾಯ್ಡ್ ಮಾಡಿ. ಹಂಗೂ ದೂರ ಹೋಗ್ಬೇಕಂದ್ರೆ ಒಂದು ಫ್ಲೈಟ್ ತೊಗೊಳ್ಳಿ, ಇಲ್ಲ ವಾಲ್ವೋ ಬಸ್ ತೊಗೊಳ್ಳಿ, ಟ್ರೈನ್ ತೊಗೊಳ್ಳಿ, ಈ ಥರದ್ದು ಮಾಡ್ಕೊಳ್ಳಿ. ದುಡ್ಡು ಕಾಸಿನ ಸಮಸ್ಯೆಗಳಿಲ್ಲ, ಆರೋಗ್ಯದ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ, ಸಣ್ಣ ಇರೋರು ಸೇಫು, ದಪ್ಪ ಇರೋರು ಸಿಕ್ಕಾಕೊಳ್ತಿರೋ ಪ್ರಾಬ್ಲಮಲ್ಲಿ. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾರ್ಮಲ್ ಗಂಡ ಹೆಂಡತಿಜ್ಜೆಗಳ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆಲ್ಲ ಬರ್ಬೋದು. ನಮ್ಮ ಹೆಂಡತಿ ಮಕ್ಕಳ ಜೊತೆನೇ ನಾವು ಕಿತ್ತಾಡ್ಕೊಂಬಿಟ್ರೆ ಹೆಂಗೆ? ಅವರನ್ನು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಪ್ರಾಬ್ಲಮ್ ಇದೆ, ಈಚೆ ಬರೋದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಗುರುಜಿ ಅಂದರೆ ಏನಂತ ಮೇಜರ್ ಪ್ರಾಬ್ಲಮ್ಸ್ ಬೇಕಾಗಿಲ್ಲ. ಯಾಕೆಂಥೇಳಿದ್ರೆ ಇಲ್ಲಿ ತುಂಬ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನ ನಾವು ನೋಡೋಗ, ಬುಧ, ಶನಿ, ಸೇಫ್, 12ನೇ ಮನೆಯಲ್ಲಿ ಶುಕ್ರ. 12ನೇ ಮನೆಯಲ್ಲಿ ಶುಕ್ರ ಕೂಡ ನಿಮ್ಗೆ ಅಂಥ ಪ್ರಾಬ್ಲಮ್ ಇಲ್ಲ. 2ನೇ ಮನೆ ರಾಹು, 8ನೇ ಮನೆ ಕೇತು ಮಾತ್ರ ನಿಮಗೆ ಪ್ರಾಬ್ಲಮ್ ಕೊಡೋದು. ಸೊ 1ಫೆಬ್ರವರಿ, 10ಫೆಬ್ರವರಿ, 19ಫೆಬ್ರವರಿ, 28ಫೆಬ್ರವರಿ ಎಲ್ಲ ನೋಡೋವಾಗಲೂ ಈ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಸ್ವಲ್ಪ ಚಾನ್ಸಸ್ ಇದೆ. ಸೊ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಯಾವ್ದಾದ್ರು ಯಂತ್ರಗಳನ್ನ ಪೂಜೆ ಮಾಡಬೇಕಂದ್ರೆ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲೇ ಆರೋಗ್ಯ ಆಯುಷಿಗೆ ಧನ್ವಂತರಿ ಮತ್ತು ಮಹಾಮೃತ್ಯುಂಜಯ ಯಂತ್ರ ಕೊಡ್ತೀವಿ. ಅದನ್ನು ಮನೇಲಿಟ್ಟು ಪೂಜೆ ಮಾಡಿ, ಯಾವುದೇ ಗಂಡಾಂತರಗಳು ಬರಲ್ಲ. ಅದೇ ರೀತಿ ಮನೆ ವಾಸ್ತುದೇನಾದ್ರು ಸ್ವಲ್ಪ ಸಮಸ್ಯೆಗಳನ್ನ ತನಿಸ್ರೆ ವಾಸ್ತುಯಂತ್ರನ ಇಟ್ಟು ಪೂಜೆ ಮಾಡಿ. ಅಡೆತಡೆಗಳಾಗ್ತಿದೆ ಅಂದರೆ ಲಕ್ಷ್ಮೀ ಗಣಪತಿ ಅಂತ ಸುದರ್ಶನ ಯಂತ್ರ, ಶತ್ರುಗಳು, ಇಡನ್ ಶತ್ರುಗಳಿದೆ ಅಂದರೆ ಸರ್ವೇಶ್ವರ ಸ್ವಾಮಿ ಯಂತ್ರ, ಜನಾಕರ್ಷಣ ಸರ್ವಕಾರಿ ಸಿದ್ಧಿ ಯಂತ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು. ಈ ಮಕ್ಕಳುಗಳಿಗೆ ಮದುವೆಗೆ ಅಂತ ಯಾರಾದರೂ ನೋಡ್ತಿದ್ರೆ ನವಗ್ರಹ ಕಾಳಸರ್ಪ ಯಂತ್ರನ ಇಟ್ಟು ಪೂಜೆ ಮಾಡ್ಬೋದು. ಈ ಯಂತ್ರಗಳನ್ನೆಲ್ಲ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿಟ್ಟು ಓಕೆ ಅಭಿಮಂತ್ರ ಮಾಡಿ ಕೊಡಲಾಗುತ್ತೆ. ನೀವು ನಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಫಾಲೋ ಮಾಡೋರಿಗೆ ಫೋಟೋಸ್ ಹಾಕ್ತಿರ್ತೀವಿ. ಮ್ಯಾಕ್ಸಿಮಮ್ ದೇವಸ್ಥಾನ ಸುತ್ತದೆ ನಮ್ಮ ಕೆಲಸ ಇರುತ್ತೆ. ಎಷ್ಟೋ ಜನ ತಂತ್ರಿಗಳು, ಪಂಡಿತರು ಬಂದು ನಮ್ಮಲ್ಲಿ ಹೋಮ ಹವನ ಮಾಡ್ತಿರ್ತಾರೆ. ಆಮೇಲೆ ಭಾನುವಾರ ರಾಹುಕಾಲ ಪೂಜೆ, ವಿಶೇಷ ಪೂಜೆ ಮಾಡ್ತೀವಿ ನಾವು. ಬೂದುಗುಂಬಳಕಾಯಿ ಇಟ್ಟು ಕೂಸ್ಮಂಡ ಆರತಿ ಮಾಡ್ತಕ್ಕಂಥದ್ದು. ನಿಮ್ಮ ಗೋತ್ರದ ಹೆಸರು, ನಿಮ್ಮ ಪರಿವಾರ ಸದಸ್ಯರ ರಾಶಿ ನಕ್ಷತ್ರ ಅಲ್ಲ, ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟರಿ ಅಂದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ, ನೀವು ಭಾರತ ದೇಶದ ಯಾವುದೇ ಭಾಗದಲ್ಲಿದ್ದರೂ ಸರಿ, ವಿದೇಶದಲ್ಲಿದ್ದರೂ ಸರಿ, ನಿಮ್ಮ ಅಡ್ರೆಸ್ಗೆ ನಾವು ನಿಮ್ಮ ಕುಟುಂಬದ ಫ್ಯಾಮಿಲಿ ಹೆಡ್ ಹೆಸರು ಮೇಲೆ, ಗೋತ್ರದ ಮೇಲೆ ಈ ಪೂಜೆಯನ್ನು ಮಾಡಿ ಈ ಯಂತ್ರಗಳನ್ನೆಲ್ಲ ಅಭಿಮಂತ್ರ ಮಾಡಿ ಕೊಟ್ಟು ಕಳಿಸಲಾಗುತ್ತೆ. ಸೊ ಕೊರಿಯರ್ ಮೂಲಕ ಬಂದು ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಮನೆಯವರೆಗೂ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ. ಯಂತ್ರಗಳನ್ನ ತಗೊಂಡು ಮನೇಲಿಟ್ಟು ಪೂಜೆ ಮಾಡಿ ನೀವು ಎಲ್ಲ ಸಮಸ್ಯೆಯಿಂದನೂ ಹೊರಬನ್ನಿ. ಸೊ ಎಲ್ಲ ಬಲ್ಲ ಸಿದ್ಧಿ ವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ಬಿಡಿಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.